ನಮಸ್ಕಾರ, ನಾನು ನಿಮ್ಮ ಜಗದೀಶ್. ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ತಾಲೂಕು ಕೇಂದ್ರವಾದಂಥ ಈ ಒಂದು ಶಾಲಾ ಮೈದಾನದಲ್ಲಿದ್ದೀನಿ. ಇವತ್ತು ಜಿಲ್ಲಾ ಮಟ್ಟದ ಮ್ಯಾರಥಾನ್ ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಹಿರಿಯರಿಗೆ ಈ ಭಾಗದಲ್ಲಿ ಮಾಡಿದ್ದಾರೆ. ಬನ್ನಿ, ಸಾಕಷ್ಟು ಸಂಖ್ಯೆಯಲ್ಲಿ ಜಿಲ್ಲೆಯ ವಿವಿಧ ಭಾಗದಿಂದ ಮತ್ತು ಈ ಪಕ್ಕದ ರಾಜ್ಯದಂಥ ಕೇರಳ ರಾಜ್ಯದಿಂದನೂ ಕೂಡ ಮಹಿಳೆಯರು ಈ ಭಾಗದಲ್ಲಿ ಬಂದಿದ್ದಾರೆ. ಬನ್ನಿ, ಯಾವ್ಯಾವ ರೀತಿಯಲ್ಲಿ ಕಾರ್ಯಕ್ರಮ ನಮ್ಮಕೊಂಡಿದ್ದಾರೆ, ಎಷ್ಟು ವಿಸ್ತಾರವಾಗಿ ಓಟನ ಅಲ್ಲಿ ಮಾಡ್ತಾರೆ, ಮಹಿಳೆಯರು ಯಾವ ರೀತಿಯಲ್ಲಿ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದಾರೆ, ಸಮಗ್ರ ಮಾಹಿತಿಯನ್ನು ಈಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ, ಯಾಕಂದರೆ ನಮ್ಮ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಫಾರ್ಮ್ ಆಗಿ 8 ವರ್ಷಗಳಾದವು. ಈ 8 ವರ್ಷಗಳಲ್ಲಿ ಮೊದಲನೇ ಸಾಲಿಗೆ ನಾವು 5 ಕಿಲೋಮೀಟರ್ ರೋಡ್ ರೇಸನ್ನು ಹಿರಿಯ ಮಾಸ್ಟರ್ ಅಥ್ಲೀಟ್ಗಳಿಗೆ ಆಯೋಜಿಸಿದ್ದೇವೆ. ನಮ್ಮ ವಿವಿಧ ಜಿಲ್ಲೆಗಳಿಂದ ಆಗಮಿಸಿರುತ್ತಾರೆ, ಅನೇಕ ಕ್ರೀಡಾಪಟುಗಳು ಬಂದಿರ್ತಾರೆ. ನಿಜವಾಗಿಯೂ ಇದೊಂದು ಈ ಪೊನ್ನಂಪೇಟೆಯಲ್ಲಿ ನಾವೊಂದು ಹಿರಿಯರಿಗೆ ಈ ಕ್ರೀಡೆಯ ಬಗ್ಗೆ ಪ್ರೋತ್ಸಾಹ ನೀಡಲು ಹಾಗೂ ಅವರು ರನ್ ಫಾರ್ ಫಿಟ್ನೆಸ್ ಆ್ಯಂಡ್ ಹೆಲ್ತ್ ಅಂತ ಹೇಳುವ ಹಾಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡಲಿಕ್ಕೆ ನಾವೊಂದು ಈ 5 ಕಿಲೋಮೀಟರ್ ರೇಸನ್ನು ಆಯೋಜನೆ ಮಾಡಿದ್ದೇವೆ. ಸಾಕಷ್ಟು ಮಹಿಳೆಯರು ಇದ್ದಾರೆ, ಉತ್ಸಾಹದಲ್ಲಿದ್ದಾರೆ, ಜಾಗಿಂಗ್ ಮಾಡ್ತಿದ್ದಾರೆ, ಓಡಲಿಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಮೊದಲ ಬಾರಿಗೆ ಮತ್ತು 2ನೇ ಬಾರಿಗೆ 3ನೇ ಬಾರಿಗೆ ಓಟದಲ್ಲಿ ಪಾಲ್ಗೊಂಡಂಥ ಮಹಿಳೆಯರು ನಮ್ಮೊಟ್ಟಿಗಿದ್ದಾರೆ, ಈಗ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಫಸ್ಟ್ ಟೈಮ್ ಬಂದಿದ್ರೆ ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಐ ಹ್ಯಾವ್ ರೀಚ್ಡ್ ಹಿಯರ್ ಅಂತ ಒಂಥರ ತುಂಬ ಖುಷಿ ಆಗ್ತದೆ. ಸ್ನೇಹಿತರೆಲ್ಲ ಬಂದಿದ್ದಾರೆ? ಹಾಂ, ಫ್ರೆಂಡ್ಸ್ ಇದ್ದಾರೆ. 5 ಕಿಲೋಮೀಟರ್ ಓಡಬೇಕು ಅನ್ನೋದು ರೀಚ್ ಆಗ್ತೀನಿ ಅಂತ ಅಂದರೆ ಅಟೆಂಪ್ಟ್ ಮಾಡಿ ಟ್ರೈ ಮಾಡಬೇಕು ಅಂತ. ತಾವೇನು ಹೇಳ್ತೀರಿ ಮೇಡಮ್? ತಾವೇನು ಫಸ್ಟ್ ಟೈಮ್ ಓಡ್ತಾ ಇರೋದು ಇಲ್ಲಿ, ಸೊ ಟ್ರೈ ಮಾಡ್ತೀವಿ ಟು ಫಿನಿಶ್ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ಯಾ ಆಲ್ ಫ್ರೆಂಡ್ಸ್. ಯಾ, ಎಸ್. ತುಂಬ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ಭಾಗವಹಿಸ್ತಾ ಇದ್ದೀವಿ, ತುಂಬ ಖುಷಿ. ಬಾಡಗರ ಕೇರಿಯಿಂದ? ಹೌದು, ಬೆಳಗ್ಗೆನೇ ಬಂದಿದ್ದೀನಿ. ನಾನು ಸ್ಕೂಲ್ ಟೈಮಲ್ಲಿ ಓಡಿದ್ದೀನಿ, ಇವಾಗ ಮ್ಯಾರೇಜ್ ಆದಮೇಲೆ ಫಸ್ಟ್ ಟೈಮ್. ತುಂಬ ಸಂತೋಷ ಇದೆ, ಫ್ರೆಂಡ್ಸ್ ಎಲ್ಲ ಕರ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಕೊಡಗು ಇದರದು ಅಸೋಸಿಯೇಷನದು, ನಾವೀಗ ನಾವೆಲ್ಲ ಮೆಂಬರ್ಸ್ ಎಲ್ಲ ಸೇರಿ ಇದನ್ನು ಮಾಡುವಂತಿದ್ದೀವಿ. ಇದೊಂದು ಉತ್ತೇಜನ ಅಂದರೆ ನಾವು ಒಂದು ಮಾದರಿಯಾಗಿದ್ದು, ನಾವು ಕೊಡಗಿನಲ್ಲಿ ಇದು ಫಸ್ಟ್ ಮಾಡ್ತಾ ಇರೋದು. ನಾವು ಸ್ಟಾರ್ಟ್ ಮಾಡಿ ಅವರಿಗೆ ಎನ್ಕರೇಜ್ ಕೊಟ್ಟರೆ ಅವರಿಗೂ ಒಂಥರ ಉತ್ಸಾಹ ಬರ್ತದೆ. ನೆಕ್ಸ್ಟ್ ಇಯರಿಂದ ನಾವು ಕಂಟಿನ್ಯೂ ಮಾಡುವಂತಿದ್ದೀವಿ ಇದನ್ನು. ಆಗ ಏನಾಗ್ತದೆ, ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ತದೆ. ಕೊಡಗಿನಲ್ಲಿ ಇದೇ ಇಷ್ಟ ಶುರುವಾಗಿದೆ. ನನ್ನ ಅಪ್ಪಯ್ಯ ಅಂತ, ಇಲ್ಲಿ ವೈಸ್ ಪ್ರೆಸಿಡೆಂಟು. ಆರ್ಗನೈಸ್ ಮಾಡಿದ್ದಾರೆ, ತುಂಬ ಸಂತೋಷದ ವಿಚಾರ. ಯಾಕೆ ಅಂತಂದರೆ ನಮ್ಮ ಪ್ರತಿಭೆಗಳು ಮುಂದೆ ಬರೋದು ಅಂತಂದರೆ ಇದೇ ಈ ಥರ ಒಂದು ಏನು ಈ ಥರ ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ವಿಚಾರದಿಂದಲೇ ನಾವು ಮುಂದೆ ಬರೋದು. ನಾವು ಹಲವು ಕಡೆ ಭಾಗವಹಿಸಿದ್ದೀವಿ, ಅದರಲ್ಲಿ ಕಳೆದ ಬಾರಿ ಲೋಪಮುದ್ರದಲ್ಲಿ ಒಂದು ಆರ್ಗನೈಸ್ ಮಾಡಿದರು, ಅದರಲ್ಲಿ ನಮ್ಮ ಸ್ನೇಹಿತ ಇವರೇ ಫಸ್ಟ್ ಹೊಡೆದಿದ್ರು, ನಾನು ಸೆಕೆಂಡ್ ಹೊಡೆದಿದ್ದೆ. ಉದಿಕೆಯಲ್ಲಿ ಭಾಗವಹಿಸಿದ್ವಿ, ಉದಿಕೆಯಲ್ಲೂ ನಾನು 5th ಪ್ಲೇಸ್ ಹೊಡೆದಿದ್ದೆ. ಹಾಗೆ ಇಲ್ಲ, ನಾವೊಂದು ಸ್ಪೋರ್ಟ್ಸ್ ಸ್ಪಿರಿಟಲ್ಲಿ ಬಂದಿರೋದು. ನಾವು ಪ್ರೈಸೇ ಅಂತ ಹೇಳುವಂಥ ಇದು ಮನೋಭಾವ ಅಲ್ಲ, ಅಂದರೆ ಇದು ಒಂಥರ ಎಲ್ಲ ಒಂದು ಜನರಿಗೆ ಒಂದು ಇದಾಗಲಿಕ್ಕೆ ಒಂಥರ ಖುಷಿಯಾಗಲಿ ಅಂತ. ಓಕೆ, ಥ್ಯಾಂಕ್ ಯು. ನಾನು ತಾತಪಂಡ ಜ್ಯೋತಿ ಸೋಮಯ್ಯ, ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್. ಯಾವಾಗಲೂ ಫಿಟ್ನೆಸ್ ಮಾಡ್ತೇನೆ, ಬಟ್ ನನಗೆ ನಂದು ಸ್ಟ್ರೆಂತ್ ಹೇಗೆ ಅಂತ ನೋಡಬೇಕು ಅಂಥೇಳಿ ಕೊಡಗಿನಲ್ಲಿ ಇದು ಪ್ರಥಮ ಬಾರಿಗೆ ಏಜ್ ವೈಸ್ ಮಾಡಿದ್ದಾರೆ. 55 ಪ್ಲಸ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ನಾನು ಇವಾಗ 58 ಇಯರ್ಸ್, ನೋಡುವ ಹೇಗೆ ಆಗುತ್ತೆ ಅಂತ. ಖುಷಿ ಆಗ್ತಾ ಇದೆ, ತುಂಬ ಜನರು ಬಂದಿದ್ದಾರೆ. ಮಡಿಕೇರಿ ಕ್ರೀಡೆ ಅಷ್ಟು ಇಲ್ಲ ಸರ್, ಇನ್ನು ಬರಬೇಕಷ್ಟೇ, ಇದುವರೆಗೆ ಆಗಲಿಲ್ಲ. ಮೊದಲು ಇತ್ತು ಸರ್, ನಾವು ಚಿಕ್ಕವರಿರುವಾಗ ಇತ್ತು, ತುಂಬ ಚೆನ್ನಾಗಿತ್ತು. ಇವಾಗ ಇಲ್ಲ, ಎಲ್ಲ ಮಕ್ಕಳು ಇಲ್ಲಿಂದ ಬಿಟ್ಟು ಹೊರಗೆ ಹೋಗುವಾಗ ಪರಿಸ್ಥಿತಿ ಬಂದಿದೆ. ಅಷ್ಟೇನು ಎನ್ಕರೇಜ್ಮೆಂಟ್ ಇಲ್ಲ. ಒಟ್ಟಿಗೆ ಒಲಿಂಪಿಯನ್ ಸುಬ್ರಹ್ಮಣಿ ಅವರು ಮುಂಜಾನೆಯೇ ಇಲ್ಲಿ ಬಂದಿದ್ದಾರೆ, ಮೈದಾನಕ್ಕೆ ಬಂದಿದ್ದಾರೆ, ಎಲ್ಲರಿಗೆ ಪ್ರೋತ್ಸಾಹ ಆಗ್ತಾ ಇದ್ದಾರೆ. ಇವ್ರು ನೋಡೋದೇ ಒಂದು ಖುಷಿ, ಇವ್ರು ಮಾತಾಡೋದೇ ಒಂದು ಖುಷಿ. ಸರ್, ಏನು ಅನಿಸ್ತದೆ? ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂದರೆ, ಕೊಡಗು ಮಾಸ್ಟರ್ಸ್ ಮೀಟ್ ಅಥ್ಲೆಟಿಕ್ ಕ್ರಾಸ್ ಕಂಟ್ರಿ ಮಾಡ್ತಿದ್ದಾರೆ, ಭಾಳ ಒಂದು ಒಳ್ಳೆಯ ವಿಷಯ ಇದು. ಯಾಕಂದರೆ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಮ್ಮದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಿರಬೇಕು.
ಇದೊಂದು ಈ ಮಾಸ್ಟರ್ ಮೀಟ್ ಮಾಡೋದ್ರಿಂದ ಎಲ್ಲ ಯಂಗ್ಸ್ಟರ್ಸು ಮಕ್ಕಳಿಗೆ ಮೋಟಿವೇಟ್ ಆಗುತ್ತೆ. ಯಾಕಂದರೆ ನಾವು ಆರೋಗ್ಯ ಬಗ್ಗೆ ಇದೆಲ್ಲ ವ್ಯಾಯಾಮ ಮಾಡಿಕೊಂಡು ಎಕ್ಸಸೈಸ್ ಮಾಡಿಕೊಂಡು ಓಡಾಡ್ಕೊಂಡಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸರ್, ಕೊಡಗಿನಲ್ಲಿ ಪ್ರೋತ್ಸಾಹ ಕ್ರೀಡೆಗೆ ಕೊಡಗಿನ ಮೊದಲಿಂದೇ ಬಹಳ ಪ್ರೋತ್ಸಾಹ. ಕೊಡಗಿನಿಂದ ಎಷ್ಟೋ ಜನರು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ, ಒಲಿಂಪಿಕ್ಸ್ ರೆಪ್ರೆಸೆಂಟ್ ಮಾಡಿದ್ದಾರೆ, ಏಷ್ಯನ್ ಗೇಮ್ಸ್ ರೆಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನೆಲ್ಲ ಮಾಡ್ತಾ ಹೋದರೆ ಮಕ್ಕಳಿಗೆ ಒಂದು ಮೋಟಿವೇಶನ್ ಆಗುತ್ತೆ, ಅವರು ಮುಂದೆ ಬರ್ತಾರೆ, ಅವರು ಹೋಗಿ ಮುಂದೆ ಹೋಗಿ ದೇಶಕ್ಕೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಒಂದು ಅವರಿಗೆ ಮೋಟಿವೇಶನ್ ಇರ್ತದೆ. ಇವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮತ್ತು ಸಾಕಷ್ಟು ಇಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿದ ಹಿರಿಯರಿದ್ದಾರೆ, ಅವ್ರನ್ನೆಲ್ಲ ನಾನೀಗ ಮಾತಾಡಿಸ್ತಾ ಹೋಗ್ತೀನಿ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.